ಪ್ರತಿಧ್ವನಿಸುತ್ತಿದೆ ಬೆಂಗಳೂರು ಕೆಪಾಪ್ ಟ್ಯೂನ್ಗಳು. ಅಖಿಲ ಭಾರತ ಕೆಪಾಪ್ ಸ್ಪರ್ಧೆ 2024 ಬೆಂಗಳೂರು ಪ್ರಾದೇಶಿಕ ಸುತ್ತಿನಲ್ಲಿ 30 ತಂಡಗಳು ಹಿಟ್ ಆಗುತ್ತಿದ್ದಂತೆ 74 ಭಾಗವಹಿಸುವವರು ಸ್ಪರ್ಧಿಸುತ್ತಿರುವವರನ್ನು ವೀಕ್ಷಿಸಲು ಹೆಚ್ಚು ಜನರು ಎಪಿ ನಗರದ OIK ಕನ್ವೆನ್ಷನ್ ಸೆಂಟರ್ಗೆ ಶನಿವಾರ ನುಗ್ಗಿದ್ದರಿಂದ ಕೆಪಾಪ್ ಅಲೆಯು ಶನಿವಾರ ಬೆಂಗಳೂರನ್ನು ಅಪ್ಪಳಿಸಿತ್ತು. ಬೆಂಗಳೂರಿನ ಮಧ್ಯಭಾಗವು ವಿದ್ಯುನ್ಮಾನವಾಗಿತ್ತು ಮತ್ತು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಕೆಪಾಪ್ ಸೆಷನ್ನಲ್ಲಿ ಅವರ ವೇದಿಕೆಗೆ ಬರುತ್ತಿದ್ದಂತೆ ಪ್ರೇಕ್ಷಕರು ಹರ್ಷೋದ್ಗಾರದಿಂದ ಏರಿದರು. ಕೆಪಾಪ್ ತಾರೆಯವರ 25 ನಿಮಿಷಗಳ ಪ್ರದರ್ಶನವು ಅವರ ಜನಪ್ರಿಯ ಶೀರ್ಷಿಕೆಗಳಾದ ದಿ ಫೀಲ್ ದಿ ಪವರ್, ಲವ್ ಈಸ್ ರೈಟ್, ಜಿಮ್ಮಿ ಜಿಮ್ಮಿ, ಡ್ರೀಮರ್ಸ್ ಮತ್ತು ಅವ್ವ ಅವ್ವ ಒಳಗೊಂಡಿತ್ತು. ಆದಾಗೂ ಅವರ ಕಾರ್ಯಕ್ರಮದ ಶೋಪೀಸ್ ಅವರ ಹೊಸ ಹಾಡು ಘೋಷಣೆಯಾಗಿದೆ. ಇದಕ್ಕೆ ಸ್ಟಾರ್ ಗ್ರೂಪ್ ಮತ್ತು ಜನಸಮೂಹವು ಉನ್ಮಾದಗೊಂಡಿತು. ಅಖಿಲ ಭಾರತ ಕೆಪಾಪ್ ಸ್ಪರ್ಧೆ 2024 ಬೆಂಗಳೂರು ಪ್ರಾದೇಶಿಕ ಸುತ್ತನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಪ್ರಾದೇಶಿಕ ಸುತ್ತಿನ ಕಾರಾವಾನ್ ಕೊಯಿಮಾ ಜುಲೈ 28, ಕೋಲ್ಕತ್ತಾ ಆಗಸ್ಟ್ 3, ಈಟಾನಗರ ಆಗಸ್ಟ್ 10, ಮುಂಬೈ ಆಗಸ್ಟ್ 10 ಮೂಲಕ ಹಾದು ಹೋಗುತ್ತದೆ. ಚೆನ್ನೈ ಆಗಸ್ಟ್ 11, ಹೈದರಾಬಾದ್ ಆಗಸ್ಟ್ 18, ನವದೆಹಲಿ ಆಗಸ್ಟ್ 18, ಅಹಮದಾಬಾದ್ ಆಗಸ್ಟ್ 25, ಭೋಪಾಲ್ ಸೆಪ್ಟೆಂಬರ್ 1 ಮತ್ತು ಲಕ್ನೌ ಸೆಪ್ಟೆಂಬರ್ 1. ಭಾರತಾದ್ಯಂತ ವ್ಯಾಪಿಸಿರುವ ಪ್ರಾದೇಶಿಕ ಸುತ್ತುಗಳಲ್ಲಿ 300 ಹೆಚ್ಚು ಭಾಗವಹಿಸುವವರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ನಿರೀಕ್ಷೆ ಇದೆ. ಈ ಅದ್ಭುತ ಪ್ರದರ್ಶನದ ನಡುವೆ 7 ಸದಸ್ಯರ ಗುಂಪು NXY ನಿಮಿಕ್ಸ್ನಿಂದ ಅತ್ಯುತ್ತಮ ಪ್ರದರ್ಶನ ನೀಡಿತು ಮತ್ತು ನೃತ್ಯ ವಿಭಾಗದಲ್ಲಿ ಅಗ್ರ ಬಹುಮಾನವನ್ನು ಪಡೆಯಿತು. ಅಂತೆಯೇ ಅವಂತಿ ಹೆಗಡಿಯ ಲಿಹಿಯವರ ಓಂಡಿ ಹಾಡುವ ಮೂಲಕ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸಿದರು ಮತ್ತು ಬೆಂಗಳೂರು ಪ್ರಾದೇಶಿಕ ಸುತ್ತಿನ ಗಾಯನ ವಿಭಾಗದಲ್ಲಿ ಅಗ್ರ ಬಹುಮಾನ ಪಡೆದರು. ಈ ಇಬ್ಬರು ಭಾಗವಹಿಸುವವರು ಈಗ 19 ನವದೆಹಲಿಯಲ್ಲಿ ನಡೆಯಲಿರುವ ಸೆಮಿಫೈನಲ್ ಪ್ರದರ್ಶನ ನೀಡಲಿದ್ದಾರೆ. LG ಪ್ರಸ್ತುತಪಡಿಸಿದ ಅಖಿಲ ಭಾರತ KOP ಸ್ಪರ್ಧೆ 2024 ಗ್ರ್ಯಾಂಡ್ ಫಿನಾಲೆ ನವೆಂಬರ್ 23 2024 ನವದೆಹಲಿಯ ಅತ್ಯಾಧುನಿಕ ಪ್ರದರ್ಶನ ಮತ್ತು ಸಮಾವೇಶ ಕೇಂದ್ರ ಯಶೋಭೂಮಿಯಲ್ಲಿ ನಡೆಯಲಿದೆ. ವಿಜೇತರು ಗ್ರ್ಯಾಂಡ್ ಫಿನಾಲೆಗೆ ಕೊರಿಯಾಕ್ಕೆ ಭೇಟಿ ನೀಡುವ ಅವಕಾಶವನ್ನು ಪಡೆಯುತ್ತದೆ. ಈ ಕ್ರಿಯೆಯ ನಂತರ ಸ್ಪರ್ಧೆಯು ಪ್ರಾರಂಭವಾಯಿತು ಮತ್ತು ಶೀಘ್ರದಲ್ಲೇ ಸಂಜೆಯ 30 ಭಾಗವಹಿಸುವವರ ಮುಂದೆ ಬಂದು ತಮ್ಮ ಅಸಾಧಾರಣ ಕೌಶಲ್ಯ ಮತ್ತು ಶಕ್ತಿಯನ್ನು ತೋರಿದರು. 4 ಸದಸ್ಯರ ಗುಂಪು ಇನ್ಫಿನಿಕ್ಸ್ ಇಸ್ಪಾ ಅವರ ಬ್ಲ್ಯಾಕ್ ಮಾಂಬಾ ನೃತ್ಯ ಮಾಡಿತು. ಆದರೆ 7 ಸದಸ್ಯರ ತಂಡ ಹೈಲೆಕ್ಸ್ BTSನ ಬ್ಲಡ್ ಸ್ಟೇಟ್ ಆನ್ ಟೀಚರ್ಸ್ಗೆ ಗ್ರೂವ್ ಮಾಡಿತು. ಗಾಯನ ವಿಭಾಗದಲ್ಲಿ ವ್ಯಾಪಕ ಶ್ರೇಣಿಯ ಕೆಪಾಪ್ ಹಾಡುಗಳು ಇದ್ದವು ಮತ್ತು ಸ್ವಯಂಪ್ರಾಯ ಐಯುನ ಜನಪ್ರಿಯ ಟ್ರ್ಯಾಕ್ ಲವ್ ಮೀನ್ಸ್ ಆಲ್ ಅನ್ನು ಹಾಡಿದರೆ ಪವಿತ್ರ ಅವರು BTS ಸದಸ್ಯ ಜಿನ್ ಅವರ ಟ್ರ್ಯಾಕ್ಸ್ ಯುವರ್ಸ್ ಅನ್ನು ಹಾಡಿದರು. ನೃತ್ಯ ಮತ್ತು ಗಾಯನ ವಿಭಾಗಗಳಲ್ಲಿ ಒಟ್ಟು 15 ಪ್ರದರ್ಶನಗಳು ನಡೆದವು ಮತ್ತು ಬೆಂಗಳೂರು ಪ್ರಾದೇಶಿಕ ಸುತ್ತಿನ ಸ್ಪರ್ಧಿಗಳು ಪ್ರದರ್ಶಿಸಿದ ಪ್ರತಿಭೆ ಅಸಾಧಾರಣವಾಗಿದೆ.
day we have started with regional round of All India K-pop Contest 2024. The winners will go to semi-final and final in Delhi. First winner will go to Korea. Thank you.